ನನ್ನ ಹೆಸರು ಸತ್ಯನಾರಾಯಣ್ ಅಂತ ಹೇಳಿ ನಾನು ಕರ್ನಾಟಕ ಹೆಲ್ತ್ ಪ್ರಮೋಷನ್ ಟ್ರಸ್ಟ್ ಜೊತೆಗೆ ಕೆಲಸ ಮಾಡ್ತಾ ಇದ್ದೀನಿ ಇಷ್ಟು ಕೆಲಸಗಳಲ್ಲಿ ನನ್ನನ್ನು ನಾನು ತೊಡಗಿಸ್ಕೊಂಡಿದ್ದು ಸಹ ಕೋವಿಡ್ ನೈನ್ಟೀನ್ ಅಥವಾ ಕೊರೋನಾ ಅಂತ ಬಂದಾಗ ಇದ್ರ ಬಗ್ಗೆ ಸಹಜವಾಗಿ ನನಗೂ ಆತಂಕ ಭಯ ಖಂಡಿತವಾಗ್ಲೂ ಇತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ನಾನು ನನ್ನನ್ನು ಮತ್ತು ನನ್ನ ಫ್ಯಾಮಿಲಿನ ಇದರಿಂದ ರಕ್ಷಣೆ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಐ ವಾಸ್ ವೆರಿ ಕಾಶಿಯಸ್ ಆ್ಯಂಡ್ ವೆರಿ ಕೇರ್ಫುಲ್ ಮಾಸ್ಕ್ ಇರ್ಬೋದು ಅಥವಾ ಸ್ಯಾನಿಟೈಸರ್ ಇರ್ಬೋದು ಅಥವಾ ಸೋಷಿಯಲ್ ಡಿಸ್ಟೆನ್ಸಿಂಗ್ ಅನ್ನೋದು ನಮ್ಮ ಜೀವನದ ಒಂದು ಅವಿಭಾಜ್ಯ ಅಂಗನೇ ಆಗಿ ಹೋಗಿತ್ತು ನಾನು ಜುಲೈ ಮೊದಲನೇ ವಾರದಲ್ಲಿ ನಾನು ನನ್ನ ನೇಟಿವ್ ಪ್ಲೇಸ್ಗೆ ಬರುವಂಥ ಅನಿವಾರ್ಯತೆ ಬಂತು ಐ ಟ್ರಾವೆಲ್ಡ್ ಫ್ರಮ್ ಬ್ಯಾಂಗ್ಳೂರ್ ಟು ಸಾಗರ ನನ್ನ ಸ್ವಂತ ಊರಾದಂಥ ಅಲ್ಲಿಗೆ ನಾನು ಟ್ರಾವೆಲ್ ಮಾಡಿದೆ ಐ ಟ್ರಾವೆಲ್ಡ್ ಇನ್ ಮೈ ಓನ್ ವೆಹಿಕಲ್ ಆವಾಗ ನಂತರ ನಾನು ಬಂದು ಕೆಲವೊಂದಿಷ್ಟು ದಿನ ನನ್ನ ಮನೆಯಲ್ಲಿ ಎಲ್ಲರ ಜೊತೆಗೆ ಇದ್ದೆ ಒಂದು ವಾರ ಅದಾದ ಮೇಲೆ ನನಗೆ ಒಂದು ಮೈಲ್ಡ್ ಸಿಂಪ್ಟಮ್ಸ್ ಕಂಡು ಬಂತು ಸ್ವಲ್ಪ ಫೀವ್ರಿಷ್ ಆಗಿತ್ತು ಇಟ್ ವಾಸ್ ನಾಟ್ ಇವನ್ ಮೋರ್ ದೆನ್ ನೈಂಟಿ ಏಯ್ಟ್ ಪಾಯಿಂಟ್ ಫೈವ್ ಡಿಗ್ರಿಗಿಂತ ಜಾಸ್ತಿ ಇರಲಿಲ್ಲ ಫೀವರು ಮನೆಯಲ್ಲಿ ಚಿಕ್ಕ ಮಕ್ಕಳಿದ್ದಾರೆ ನನ್ನ ಐ ಹ್ಯಾವ್ ಟು ಡಾಟರ್ಸ್ ಆ್ಯಂಡ್ ಇನ್ಲಾಸ್ ಬೋತಾರ್ ಡಯಾಬಿಟಿಕ್ ಆ್ಯಂಡ್ ಹೈಪರ್ಟೆನ್ಸಿವ್ ಇರೋದ್ರಿಂದ ಜಸ್ಟ್ ಎ ಪ್ರಿಕಾಷನರಿ ಮೆಷರ್ ಆಗಿ ನಾನು ಹೋಗಿ ಕೋವಿಡ್ ಟೆಸ್ಟ್ಗೆ ನನ್ನ ಸ್ಯಾಂಪಲ್ ಕೊಟ್ಟೆ ಹನ್ನೆರಡನೇ ತಾರೀಕು ನಾನು ಕೊಟ್ಟೆ ಅನ್ಫಾರ್ಚುನೇಟ್ಲಿ ಹದಿನೈದನೇ ತಾರೀಕು ನೈಟ್ ಅರೌಂಡ್ ನೈನ್ ತರ್ಟಿಗೆ ನನಗೆ ತಾಲೂಕಾ ಮೆಡಿಕಲ್ ಆಫೀಸರ್ ಕಾಲ್ ಮಾಡಿ ಹೇಳಿದ್ರು ನಿಮ್ಗೆ ನಿಮ್ಮ ರಿಸಲ್ಟ್ ಪಾಸಿಟಿವ್ ಬಂದಿದೆ ಅಂತೇಳಿ ಆಬ್ವಿಯಸ್ಲಿ ಇಟ್ ವಾಸ್ ರಿಯಲಿ ಶಾಕಿಂಗ್ ಹದಿನಾರನೇ ತಾರೀಕು ಬೆಳಿಗ್ಗೆ ನನ್ನನ್ನು ಡಿಸ್ಟಿಕ್ ಹಾಸ್ಪಿಟಲ್ಗೆ ಇಲ್ಲಿಂದ ಆಂಬುಲೆನ್ಸ್ ಅಲ್ಲಿ ನನ್ನನ್ನು ಶಿಫ್ಟ್ ಮಾಡಿದ್ರು ಅಲ್ಲಿದ್ದಾಗ ದ ಟ್ರೀಟ್ಮೆಂಟ್ ವಾಸ್ ವೆರಿ ಮಿನಿಮಲ್ ತುಂಬಾ ಸಿವಿಯರ್ ಕೇಸಸ್ ಇದೆ ಅಂತ ಹೇಳಿದ್ರೆ ಅವರಿಗೆ ಆಕ್ಸಿಜನ್ ಲೆವೆಲ್ ಕಡಿಮೆ ಇದ್ರೆ ಆಕ್ಸಿಜನ್ ಕೊಡುವಂತ ವ್ಯವಸ್ಥೆ ಮಾಡ್ತಾರೆ ಅಥವಾ ಇನ್ಯಾವುದೇ ಬೇರೆ ತೊಂದರೆಗಳಿದ್ದಾಗ ಅದಕ್ಕೆ ಬೇಕಾದಂತ ಟ್ರೀಟ್ಮೆಂಟ್ ನ ಕೊಡ್ತಾರೆ ಆದರೆ ಅಲ್ಲಿ ಬರುವಂತಹ ಹೆಚ್ಚು ಕಡಿಮೆ ತೊಂಬತ್ತೈದು ಪರ್ಸೆಂಟ್ ಜನಕ್ಕೆ ಆ ತರದ ಟ್ರೀಟ್ಮೆಂಟ್ ಗಳ ಅಗತ್ಯತೆ ಬೀಳೋದೇ ಇಲ್ಲ ಅಂತ ಹೇಳ್ಬೋದು ಅದಾದ್ಮೇಲೆ ಎರಡು ದಿನ ನಮ್ಮನ್ನ ಅಲ್ಲಿ ಇಟ್ಕೊಂಡು ಹೆಚ್ಚಿನವ್ರನ್ನ ಅಲ್ಲಿಂದ ಕ್ವಾರಂಟೈನ್ ಸೆಂಟರ್ ಗಾಜಿನೂರು ಅಂತ ಹೇಳಿ ಅಲ್ಲಿ ನಮಗೆ ಶಿಫ್ಟ್ ಮಾಡಿದ್ರು ನೆಕ್ಸ್ಟ್ ಟೆನ್ ಡೇಸ್ ಅಲ್ಲಿಟ್ಕೊಂಡು ಜಸ್ಟ್ ಅಲ್ಲಿರೋದಷ್ಟನ್ನೇ ಊಟ ತಿಂಡಿಗಳನ್ನ ಕೊಡ್ತಾರೆ ಇಲ್ಲಿರುವಂತದ್ದು ಅಷ್ಟು ಬಿಟ್ಟರೆ ಬೇರೆ ಯಾವುದೇ ಟ್ರೀಟ್ಮೆಂಟ್ ಅಥವಾ ಸ್ಪೆಷಲ್ ಕೇರ್ ಅಂತ ಯಾವುದೂ ಇರಲಿಲ್ಲ ಬೇಸಿಕಲಿ ನಾವು ಹೆಚ್ಚಾಗಿ ಮಾಸ್ಕ್ ಸ್ಯಾನಿಟೈಸರ್ ಸೋಷಿಯಲ್ ಡಿಸ್ಟೆನ್ಸಿಂಗ್ ಇವುಗಳ ಬಗ್ಗೆ ನಾವು ತುಂಬಾ ಮಾತಾಡ್ತಾ ಇದೀವಿ ಅಂಡ್ ಅದನ್ನ ತುಂಬಾ ಚಾಚು ತಪ್ಪದೆ ಪಾಲನೆ ಸಹ ಮಾಡ್ತಾ ಇದ್ದೀವಿ ಆದರೆ ಒಂದು ಆಸ್ಪೆಕ್ಟ್ ನಾವು ಅಷ್ಟು ಸೀರಿಯಸ್ ಆಗಿ ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ ಅಂತ ಹೇಳಿದ್ರೆ ಅದು ನಮ್ಮ ಇಮ್ಯುನಿಟಿ ಅಥವಾ ನಮ್ಮ ರೋಗ ನಿರೋಧಕ ಶಕ್ತಿನ ಹೆಚ್ಚು ಮಾಡ್ಕೊಳ್ಳೋದು ಈ ಸಂದರ್ಭದಲ್ಲಿ ಎಸ್ಪೆಷಲಿ ಬಿಕಾಸ್ ಈಗ ವೈರಸ್ ಇಸ್ ಎವ್ರಿವೇರ್ ಇಂಥ ಕಡೆ ಇದೆ ಇಂಥ ಕಡೆ ಇಲ್ಲ ಅಂತ ಹೇಳೋಕ್ಕಾಗಲ್ಲ ಅಂಡ್ ನಾವ್ ದ ಪೀಪಲ್ ಆರ್ ದ ಸೈಂಟಿಸ್ಟ್ ಆರ್ ಸ್ಟ ಏರ್ಬೋನ್ ಡಿಸೀಸ್ ಸೊ ಅಂಥ ಸಂದರ್ಭದಲ್ಲಿ ಯಾರಿಗೆ ಯಾವ ಸಂದರ್ಭದಲ್ಲಿ ಬೇಕಾದರೆ ಇನ್ಫೆಕ್ಷನ್ ಬರ್ಬೋದು ಆದರೆ ಬಂದ ನಂತರ ಅದನ್ನ ನಾವು ಹೇಗೆ ತೊಗೊತೀವಿ ಅಥವಾ ಅದನ್ನ ಹೇಗೆ ಮ್ಯಾನೇಜ್ ಮಾಡ್ತೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಅಂತ ನನಗೆ ಗನಿಸುತ್ತೆ ಮೈ ಫ್ಯಾಮಿಲಿ ಐ ಥಿಂಕ್ ದೇ ದೇ ಓವರ್ ಕಮ್ ದ ಹೋಲ್ ಇದು ದಟ್ ಈಸ್ ಸಮಿಂಗ್ ವೆರಿ ಇಂಟ್ರೆಸ್ಟಿಂಗ್ ಅಂತ ನಾನು ಅನಿಸ್ತು ದೇ ವರ್ ವೆರಿ ಪಾಸಿಟಿವ್ ವಿಶೇಷವಾದಂಥ ಟ್ರೀಟ್ಮೆಂಟ್ ಅಂತ ಏನಿಲ್ಲ ಬಟ್ ಮನೆಯಲ್ಲೇ ಏನು ಮಾಡೋಕ್ಕಾಗತ್ತೆ ಅದನ್ನ ದ ಬೆಸ್ಟ್ ಲೆವೆಲಲ್ಲಿ ಅವರೆಲ್ಲ ಟ್ರೈ ಮಾಡಿದ್ರು ಸಾಧ್ಯ ಇರುವಂಥ ಕಷಾಯ ಇರ್ಬೋದು ಅರಿಶಿನ ಹಾಲ್ ಇರ್ಬೋದು ಅಥವಾ ಪೆಪ್ಪ ಕಾರ್ಡ್ ಮೆಡಿಸು ಇದೆಲ್ಲ ಮನೆಯಲ್ಲಿ ಏನೇನು ಅವೈಲಬಲ್ ಇದೆ ಅದನ್ನು ಚೆನ್ನಾಗಿ ತೊಗೊಂಡ್ರು ಪ್ಲಸ್ ಚೆನ್ನಾಗಿ ಊಟ ಮಾಡುವಂಥದ್ದು ಆ್ಯಂಡ್ ಮೋರ್ ಇಂಪಾರ್ಟೆಂಟ್ ಇದೆ ಪಾಸಿಟಿವ್ ಆ್ಯಟಿಟ್ಯೂಡ್ ನಮ್ಗೆ ಇದು ಬರಲ್ಲ ಅಥವಾ ನಾವು ಬಂದರೂ ಇದನ್ನ ಓವರ್ಕಮ್ ಮಾಡ್ತೀವಿ ಅನ್ನೋ ಒಂದು ಆಟಿಟ್ಯೂಡ್ ಅವರೇನಿದ್ರು ಅವ್ರೇನಿದ್ರು ಲಕ್ಕಿಲಿ ಇದುವರೆಗೂ ಯಾರಿಗೂ ಸಹ ಸಿಂಪ್ಟಮ್ಸ್ ಇಲ್ಲ ಆ್ಯಂಡ್ ದೇ ಆರ್ ಆಲ್ ಡೂಯಿಂಗ್ ವೆಲ್ ಗಾಜನೂರು ಕ್ವಾರಂಟೈನ್ ಸೆಂಟ್ರಲ್ಲಿ ಇರುವಂಥ ಸಂದರ್ಭದಲ್ಲಿ ಅಬೌಟ್ ಏಯ್ಟಿ ಅದರ್ ಕೋವಿಡ್ ಪೇಷೆಂಟ್ಸ್ ಒಂದೇ ಸೆಂಟರ್ ಇದ್ವಿ ಆಲ್ಮೋಸ್ಟ್ ಅರೌಂಡ್ ಟೂ ಹಂಡ್ರೆಡ್ ಫಿಫ್ಟಿ ತ್ರೀ ಹಂಡ್ರೆಡ್ ಬಟ್ ಒನ್ ಬಿಲ್ಡಿಂಗ್ ಅಲ್ಲಿ ವಿವರ ಅಬೌಟ್ ಏಯ್ಟಿ ಪೇಷೆಂಟ್ಸ್ ಇದ್ವಿ ತುಂಬಾ ಜನರನ್ನ ಮಾತಾಡಿದೆ ಒಂದಿಷ್ಟು ಜನ ಮಹಿಳೆಯರು ಹೆಣ್ಮಕ್ಳು ದೇ ಆರ್ ಆಲ್ ಫ್ರಮ್ ಶಿಕಾರಿಪುರ ತಾಲೂಕು ನಂದಿಹಳ್ಳಿ ಗ್ರಾಮದಿಂದ ಬಂದಿದ್ರು ಒಂದು ಸ್ವಸಹಾಯ ಸಂಘ ಇತ್ತು ಆ ಸಂಘದಲ್ಲಿ ಹೆಚ್ಚು ಕಡಿಮೆ ಒಂದು ನಲವತ್ತೈದು ಜನ ಮಹಿಳೆಯರು ಅದರಲ್ಲಿ ಒಬ್ಬ ಮಹಿಳೆಗೆ ಪಾಸಿಟಿವ್ ಬಂದಾಗ ಅವ್ರ ಮನೆಯಲ್ಲಿ ಯಾರೋ ಒಬ್ಬರಿಗೆ ಬಂತು ಅದರಿಂದ ಅವರಿಗೆ ಬಂತು ಟೆಸ್ಟ್ ಪಾಸಿಟಿವ್ ಬಂದಾಗ ನಲವತ್ತೈದು ಜನ ಸಂಘದಲ್ಲಿರುವಂಥ ಎಲ್ಲರೂ ಟೆಸ್ಟ್ ಮಾಡಿದರು ಅದರಲ್ಲಿ ಹದಿನೈದು ಜನಕ್ಕೆ ಪಾಸಿಟಿವ್ ಬಂತು ರಿಸಲ್ಟ್ ಬರೋ ಟೈಮಲ್ಲಿ ಅವರೆಲ್ಲ ಆರೋಗ್ಯವಾಗಿದ್ದರು ಗಟ್ಟುಮುಟ್ಟಾಗಿದ್ದರು ತೋಟ ಹೊಲದ ಕೆಲಸದಲ್ಲಿ ತೊಡಗಿಸ್ಕೊತಿದ್ರು ಸಂಜೆ ಐದು ಗಂಟೆಗೆ ತೊ ಹೊಲದಿಂದ ಬಂದಾಗ ಅವರಿಗೆಲ್ಲ ಮನೇಲಿ ಶಾಕ್ ಆದಿತ್ತು ಬೈ ದ ಟೈಮ್ ಅವ್ರು ಬರೋ ಟೈಮಿಗೆ ಆ್ಯಂಬುಲೆನ್ಸ್ ಮನೆ ಹತ್ರ ಬಂದ ನಿಂತಿತ್ತು ಅವರಿಗೆ ಮೆಗಾನ್ ಹಾಸ್ಪಿಟ್ಲಿಗೆ ಅವ್ರನ್ನ ಕರ್ಕೊಬಂದರು ಯಾಕೆ ನಮ್ಮನ್ನು ಇಲ್ಲಿ ಕರ್ಕೊಬಂದ್ರು ಅಥವಾ ಯಾಕೆ ನಮಗೆ ಯಾಕೆ ಈ ಥರ ಕಾಯಿಲೆ ಬಂತು ನಮ್ಮ ಮನೆಗಳಲ್ಲಿ ಹಸುಗಳಿದೆ ಹತ್ತು ಲೀಟರ್ ಹಾಲು ಕೊಡತ್ತೆ ಪ್ರತಿದಿನ ಊರಿನವ್ರು ಯಾರೂ ಹಾಲು ತೊಗೊತಾ ಇಲ್ಲ ಆ್ಯಂಡ್ ಹಸುಗಳನ್ನ ಹೊಡ್ಕೊಂಡು ಹೋಗಿ ಅಂತ ಹೇಳಿದರೆ ರಿಲೇಟಿವ್ಸ್ ಯಾರು ಅದಕ್ಕೆ ಇದು ಮಾಡ್ತಾ ಇಲ್ಲ ಸಹ ಸಹಾಯ ಮಾಡ್ತಾ ಇಲ್ಲ ಬಿಕಾಸ್ ಅವರಿಗೆ ಕೊರೋನಾ ಬಂದ್ಬಿಡುತ್ತೆ ಅಥವಾ ಹಾಲು ಕೊಡೋದ್ರಿಂದ ಎಲ್ಲಿ ಕೊರೋನಾ ಬರುತ್ತೆ ಅಥವಾ ಹಸುಗಳನ್ನ ತಗೊಂಡು ಹೋಗೋದ್ರಿಂದ ಎಲ್ಲಿ ಬರುತ್ತೆ ಅಥವಾ ಸಪೋರ್ಟ್ ಮಾಡೋದ್ರಿಂದ ಎಲ್ಲಿ ಬರುತ್ತೆ ಅನ್ನೋ ಆತಂಕ ಅವರೆಲ್ಲರಲ್ಲೂ ಇತ್ತು ಅಂತ ಹೇಳಿದರು ಕೋವಿಡ್ ಬಂದವ್ರನ್ನ ಕಳಂಕ ಅಥವಾ ತಾರತಮ್ಯದಿಂದ ನೋಡೋ ಅವಶ್ಯಕತೆ ಇಲ್ಲ ಇದು ಯಾರಿಗೆ ಬೇಕಾದರೆ ಬರ್ಬೋದು ಯಾರು ಬೇಕಾದರೆ ಈ ಇನ್ಫೆಕ್ಷನ್ಗೆ ಒಳಗಾಗ್ಬೋದು ಬಂದವರಿಗೆ ನಾವು ಅಕ್ಕಪಕ್ಕದವ್ರು ಇರ್ಬೋದು ಸ್ನೇಹಿತರಿರ್ಬೋದು ಸಪೋರ್ಟ್ ತುಂಬ ಅವಶ್ಯಕತೆ ಇರತ್ತೆ ಕೋವಿಡ್ ಬಂದಾಗ ಅವ್ರನ್ನ ಅವರಿಗೆ ನಾವು ನಮ್ಮ ಕಡೆಯಿಂದ ಏನು ಸಹಾಯ ಮಾಡೋಕ್ಕಾಗುತ್ತೋ ಅದನ್ನು ಮಾಡಿದರೆ ಅದರಿಂದ ತುಂಬ ಹೆಲ್ಪ್ ಆಗುತ್ತೆ ಟೈಮ್ಲಿ ಟೆಸ್ಟಿಂಗ್ ಮಾಡ್ಕೊಳೋದಿರ್ಬೋದು ಅಥವಾ ನಮ್ಮ ಆಕ್ಸಿಜನ್ ಲೆವೆಲ್ನ ಮಾನಿಟ್ರ್ ಮಾಡುವಂಥದ್ದು ಇರ್ಬೋದು ಇವುಗಳು ನಮಗೆ ಹಾಸ್ಪಿಟಲೈಝೇಷನ್ ಬೇಕೋ ಬೇಡ ಅನ್ನೋ ತೀರ್ಮಾನಗಳನ್ನ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಆ್ಯಂಡ್ ಡಾಕ್ಟರ್ ಕನ್ಸಲ್ಟ್ ಮಾಡಿದ್ರೆ ಅರ್ಲಿಯಾಗಿ ಮಾಡಿ ಈ ಮೆಷರ್ಗಳನ್ನ ನಾವು ತೊಗೊಂಡ್ರೆ ಕೋವಿಡ್ ಇಂದ ನಮ್ಮನ್ನು ನಾವು ರಕ್ಷಣೆ ಮಾಡ್ಕೋಬೋದು ಮತ್ತು ನಮ್ಮವ್ರನ್ನೂ ಸಹ ಉಳಿದೋರ್ನೂ ಸಹ ನಾವು ರಕ್ಷಣೆ ಮಾಡ್ಬೋದು ಅನ್ನೋದು ನನ್ನ ಅನಿಸಿಕೆ